ಕೋಲಾರದಲ್ಲಿ ಕಾಮುಕ ಶಿಕ್ಷಕನ ಕಿರಿಕಿರಿ, ಹತ್ತನೇ ತರಗತಿ ವಿದ್ಯಾರ್ಥಿನಿಯ ಜೊತೆಗೆ ಅನುಚಿತ ವರ್ತನೆ. ಹನಿಮೂನ್ ಬಗ್ಗೆ ವಿದ್ಯಾರ್ಥಿನಿಗೆ ಕಾಮುಕ ಶಿಕ್ಷಕ ಪ್ರಶ್ನೆಯನ್ನ ಕೇಳಿದಾನಂತೆ. ವಿದ್ಯಾರ್ಥಿನಿಯರ ಮೈಯನ್ನು ಮುಟ್ಟಿ ಮಾತನಾಡಿಸ್ತಾ ಇದ್ದಂತೆ, ಅಶ್ಲೀಲವಾಗಿ ವರ್ತನೆ ಮಾಡ್ತಾ ಇದ್ದ ಅಂತೇಳಿ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡಿದ್ದಾರೆ. ಕೋಲಾರದ ನರಸಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕನ್ನಡ ಶಿಕ್ಷಕ ಪ್ರಕಾಶ್ ವಿರುದ್ಧ ವಿದ್ಯಾರ್ಥಿನಿ ಮತ್ತು ಆಕೆಯ ಪೋಷಕರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಘಟನೆ ಆಗ್ತಾ ಇದ್ದ ಹಾಗೆ ಸ್ಥಳಕ್ಕಾಗಮಿಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಬಿಇಒ ಕಣ್ಣಯ್ಯ ಅವರು. ಮೆಸೇಜ್ ವಾಟ್ಸಪ್ ಮುಖಾಂತರ ಏನು ಕೆಟ್ಟದ ಇದು ಈ ಥರ ಕಳಿಸ್ತಾ ಇದ್ದರು, ಮತ್ತು ಡ್ರೆಸ್ ಮುಖಾಂತರ ಇದು ಫುಲ್ ಹಾಕೊಂಬರ್ಬೋದು ಶಾರ್ಟ್ ಹಾಕೊಂಬಂದ್ಬಿಟ್ಟು ಅದು ಹೇಳಿದ್ದಾರೆ, ಮತ್ತು ಕೈ ಇಟ್ಕೊಂಡು ಎಲ್ಲ ಈ ಥರ ಏನೋ ಮಾಡಿದ್ದಾರೆ. ಮೊದಲಿಗೆ ನನ್ನ ಗೊತ್ತಿನ ಸರ್ಗೆ ಹೆಡ್ ಮಾಸ್ಟರ್ಗೆಲ್ಲ ಇದು ಮಗುನ ಕರ್ಕೊಂಡೋಗಿದ್ದೆ. ಕರ್ಕೊಂಡೋದಾಗ ಮತ್ತೆ 9:30 ಇಲ್ಲ 8:30 ಫೋನ್ ಮಾಡಿಬಿಟ್ಟು ನನ್ನ ಕರೆಯಪ್ಪ ಮದುವೆಗೆ ನಂಬಿಕೆ ಆಗ್ತದಿಲ್ಲ ಅಂದ್ಬಿಟ್ಟು ಮೆಸೇಜ್ ಕೂಡ ಮಾಡಿದ್ರು. ಬಟ್ ನಾನು ಬಂದೆ ಇಲ್ಲಿ ಎಲ್ಲಿದೆ ಅಂದ್ಬಿಟ್ಟು ಅದು ಬೇರೆ ಕೇಳಿದ್ದಾರೆ ಅವರು. ಬಂದಿದ್ದಕ್ಕ ಅದೇ ಫೇಸ್ ಟು ಫೇಸ್ ಇಲ್ಲಿ ಗಂಟ ಬಂದು ಫೇಸ್ ಮಾತಾಡೋದಂತೆ ಅವರು. ಆ ಥರ ಎಲ್ಲ ಮಾಡ್ತಾಯಿದ್ರು ಸರ್. ಮೇಸ್ಟು ಹೆಡ್ ಮಾಸ್ಟರು ಪ್ರಿನ್ಸಿಪಾಲ್ ಎಲ್ಲ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ನಾನು ತಪ್ಪಾಯ್ತಪ್ಪ ಅಂದ್ಬಿಟ್ಟು ಸಿ ಎಂ ಪ್ರಕಾಶ್ ಕೇಳ್ಕೊಂಡ್ರು. ಮತ್ತು ಇನ್ನೊಂದು ಥರ ಯಾವ ಥರನೂ ಕೆಟ್ಟ ಅಭ್ಯಾಸ ನಮ್ಗೆ ಹೋಗಲ್ಲ, ಲಾಸ್ಟ್ ವಾರ್ನಿಂಗ್ ಬರ್ಬೋದು ಅಂತ ನಮ್ಗೆ ಕೇಳ್ಕೊಂಡು ಸರ್. ಇದ್ರ ಮುಂಚೆನೂ 6-7ಕ್ಕಿಂತ ಎಲ್ಲೆಲ್ಲ ಟ್ರಾನ್ಸ್ಫರ್ ಆಗಿದ್ರೆ ಇದೇ ಮುಖಾಂತರ ಇದು ಮಾಡ್ತಾಯಿದ್ರು ಅಂತ ಸರ್. ಜಾಸ್ತಿ ಹಿಂಸೆ ಕೊಟ್ಟಿದ್ದಾರೆ ಮಕ್ಕಳಿಗೆ, ಕೆಲವೊಂದು ಮಕ್ಕಳಿಗೆಲ್ಲ ನಾನು ವಿಚಾರಿಸಿದ್ದೀನಿ ಸ್ಟೂಡೆಂಟ್ಸ್ಗೆ, ಆ ಮಕ್ಕಳೆಲ್ಲ ಹೇಳ್ತಾರೆ ಕೈ ಹಿಡ್ಕೊತಾರೆ, ಕೈ ಹಿಡಿದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮುಟ್ತಾರೆ ಅಂತ ಹೇಳಿದ್ದಾರೆ ಮಕ್ಕಳು. ಸುಮ್ಮನೆ ಬೇಡ, ಯಾಕಂದರೆ ನಾಳೆ ದಿನ ನೋಡಿ ಬಡವ್ರ ಮಕ್ಕಳು ಬರೋದಿಲ್ಲ ಶಾಲೆಗೆ. ಸುಮ್ಮನೆ 4-5 ಜನ ಮಕ್ಕಳಿಗೆ ಹೆಲ್ಪ್ ಆಗಲಿ, ಅದು ಬಿಟ್ಬಿಟ್ಟು ಈ ಥರ ಮಾಡಿದ್ರೆ ಯಾರು ಕಳಿಸಲ್ಲ ಸರ್ ಶಾಲೆಗೆ ಮಕ್ಕಳು. ಮತ್ತು ಹೆಣ್ಮಕ್ಳು ಶಿಕ್ಷಣ ಕೊಡ್ಸ್ಬೇಕಂದ್ರೆ ಭಯ ಬಿಡ್ತಾರೆ ಪೇರೆಂಟ್ಸ್ ಆದವರು. ಅದಕ್ಕಾಗಿ ನಾನು ಹೇಳೋದಷ್ಟೇ, ಇಂಥ ಕೆಟ್ಟಗಳನ್ನ ಆದಷ್ಟು ಸಾಯಿಸಿ, ಇಲ್ಲ ಅಂದರೆ ಮತ್ತೆ ಸಸ್ಪೆಂಡ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋಗಿ ಮತ್ತೆ ಇನ್ನೊಂದು ಮಗುಗೆ ತೊಂದರೆ ಆಗೋದು ಬೇಡ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರವಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಯಾರೀ ಶಿಕ್ಷಕ, ಈತನ ಕಿತಾಪತಿ ಏನು ಅಂತ? ಪ್ರೇಮ್, ಈತ ಪ್ರಕಾಶ್ ಅಂತ ಕನ್ನಡ ಶಿಕ್ಷಕ. ಈತ ಕಳೆದ ಹಲವು ವರ್ಷಗಳಿಂದ ಈತನ ಕಿತಾಪತಿ ಇದೇ ರೀತಿ ಮುಂದುವರೆದಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2010 ಅದೇ ಪ್ರತಾಪುರ ಶಾಲೆಯಲ್ಲಿ ಇದೇ ರೀತಿಯಾಗಿ ವಿದ್ಯಾರ್ಥಿಗಳ ಜೊತೆಗೆ ಅನುಚಿತ ವರ್ತನೆ ಮಾಡಿ ಅಲ್ಲಿಂದ ವರ್ಗಾವಣೆಗೊಂಡಿರ್ತಾನೆ. ಅದಾದ ಬಳಿಕ ಅರಬಿ ಕೊತ್ತನೂರಿಗೆ ಬಂದಿರ್ತಾನೆ, ಅಲ್ಲಿ ವಿದ್ಯಾರ್ಥಿ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿ ಅಲ್ಲಿ ಸಸ್ಪೆಂಡ್ ಆಗಿರ್ತಾನೆ. ಅಂದ್ರೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರನ್ನು ಈಗಾಗಲೇ ಅಮಾನತು ಮಾಡಿರ್ತಾರೆ. ಆದ್ರೆ ಈತ ಓದ ಕಡೆಯಲ್ಲೆಲ್ಲ ಇದೇ ರೀತಿಯ ಕಾಮಪುರಾಣ ಅಂತಾನೆ ಹೇಳ್ಬೋದು, ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡತಕ್ಕಂಥದ್ದು. ಅದರಲ್ಲೂ ಈ ವಿದ್ಯಾರ್ಥಿನಿಯವರೊಂದಿಗೆ ಈಗಾಗಲೇ ಹನಿಮೂನ್ ಮಾಡೋದು ಹೀಗೆ, ಜೊತೆಗೆ ಹನಿಮೂನ್ ಯಾವ ರೀತಿ ಮಾಡ್ತಾರೆ, ಈ ತರದ ಪ್ರಶ್ನೆಗಳನ್ನ ಕೇಳುವ ಮೂಲಕ ವಿದ್ಯಾರ್ಥಿನಿಯರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿರುವ ಹಿನ್ನೆಲೆ ಈಗಾಗಲೇ ಆತನನ್ನ ತರಟೆಗೆ ತೆಗೆದುಕೊಂಡಿರ್ತಕ್ಕಂಥ, ಜೊತೆಗೆ ಆತನ ಪೋಷಕರು ಕೂಡ ಈಗಾಗಲೇ ಆತನನ್ನ ಥಳಿಸಿ ಈ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಬಿಇಒನ ಒತ್ತಾಯಿಸಿರ್ತಕ್ಕಂಥದ್ದು. ರವಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಾನು ನಿಮ್ಮಿಂದ ಪಡಿತಾ ಹೋಗ್ತೀನಿ.